ಎಲ್ರಿಗೂ ನಮಸ್ಕಾರ. ಗಾಯತ್ರಿ ದೇವಿ ಜ್ಯೋತಿಷ್ಯ ಕೇಂದ್ರಕ್ಕೆ ಸ್ವಾಗತ. ಇವತ್ತಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳಿ. ಮೇಷ ರಾಶಿ, ಮಕ್ಕಳಿಂದ ಬೇಸರ, ಅಜೀರ್ಣ ಸಮಸ್ಯೆ ಕಾಡಲಿದೆ, ಮನಸ್ಸಿಗೆ ಅಶಾಂತಿ, ಕೃಷ್ಣ ಪ್ರಾರ್ಥನೆ ಮಾಡಿ. ವೃಷಭ ರಾಶಿ, ನಿರಾಳ ಜೀವನ ಆದರೆ ಕೊಂಚ ಮಾನಸಿಕ ಅಸಮಾಧಾನವೂ ಇರಲಿದೆ, ಕೃಷಿಕರಿಗೆ ಕೊಂಚ ಹಿನ್ನಡೆ, ಮಿಶ್ರ ಫಲವಾಗಲಿದೆ, ಈಶ್ವರ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿ, ನಷ್ಟಫಲ, ಆರೋಗ್ಯದಲ್ಲಿ ಏರುಪೇರು, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಕರ್ಕಾಟಕ ರಾಶಿ, ಧನನಷ್ಟ ಸಂಭವ, ಮಾತಿನಿಂದ ಸಂಬಂಧಗಳು ಹಾಳಾಗಲಿವೆ, ಗಣಪತಿಯ ಪ್ರಾರ್ಥನೆ ಮಾಡಿ. ಸಿಂಹ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ, ಕಾರ್ಯ ವಿಘ್ನವಾಗಲಿದೆ, ಉದ್ಯೋಗದಲ್ಲಿ ಲಾಭ, ಪಿತೃದೇವತೆಗಳ ಆರಾಧನೆ ಮಾಡಿ. ಕನ್ಯಾ ರಾಶಿ, ಕೃಷಿಕರಿಗೆ ಅಸಮಾಧಾನದ ದಿನ, ಮಾನಸಿಕವಾಗಿ ಕುಗ್ಗುವ ಸಾಧ್ಯತೆ ಇದೆ, ಚಂದ್ರಪೀಡಾ ಪರಿಹಾರ ಸ್ತೋತ್ರ ಪಠಿಸಿ. ತುಲಾ ರಾಶಿ, ಆರೋಗ್ಯ ಸದೃಢವಾಗಲಿದೆ, ಸ್ತ್ರೀಯರಲ್ಲಿ ಕೊಂಚ ಅಂಜಿಕೆ, ಸಹೋದರರಲ್ಲಿ ಭಿನ್ನಾಭಿಪ್ರಾಯ, ಲಲಿತ ಸಹಸ್ರನಾಮ ಪಠಿಸಿ. ವೃಶ್ಚಿಕ ರಾಶಿ, ಸಂಗಾತಿಯಿಂದ ಅನುಕೂಲ, ದ್ರವ್ಯ ವ್ಯಾಪಾರಿಗಳಿಗೆ ನಷ್ಟ ಸಂಭವ, ಗಣಪತಿಯ ಪ್ರಾರ್ಥನೆ ಮಾಡಿ. ಧನುರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ, ಧರ್ಮ ಕಾರ್ಯಗಳಲ್ಲಿ ವಿಘ್ನ ಬರಲಿದೆ, ಈಶ್ವರನಿಗೆ ಬಿಲ್ವಪತ್ರೆ ಸಮರ್ಪಣೆ ಮಾಡಿ. ಮಕರ ರಾಶಿ, ಸಂಗಾತಿಯಿಂದ ಅಸಮಾಧಾನ, ಮಾತನಾಡುವಾಗ ಎಚ್ಚರಿಕೆ ಇರಲಿ, ಅರ್ಧನಾರೀಶ್ವರರ ಪ್ರಾರ್ಥನೆ ಮಾಡಿ. ಕುಂಭರಾಶಿ, ದಾಂಪತ್ಯದಲ್ಲಿ ಆತಂಕ, ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದೆ, ವ್ಯಾಪಾರದಲ್ಲಿ ನಷ್ಟ, ಮಹಾಗಣಪತಿಯ ಪ್ರಾರ್ಥನೆ ಮಾಡಿ. ಕೊನೆಯದಾಗಿ ಮೀನರಾಶಿ, ಸ್ತ್ರೀಯರಿಂದ ನಷ್ಟ, ಆರೋಗ್ಯದ ಕಡೆ ಗಮನ ಕೊಡಿ, ಸಂಜೀವಿನಿ ರುದ್ರನ ಪ್ರಾರ್ಥನೆ ಮಾಡಿ. ಅರ್ಚಯಿತುಂ ಸಮೇತ ದಾಕ್ಷಾಯ